ನಾವು ಕಾನೂನನ್ನು ವಿರೋಧ ಮಾಡಲ್ಲ, ಇನ್ಕಮ್ ಟ್ಯಾಕ್ಸ್ನವ್ರು ರೈಡ್ ಮಾಡೋದನ್ನ ವಿರೋಧ ಮಾಡಲ್ಲ, ಆದರೆ ಅವರು ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಟ್ರೀಟ್ ಮಾಡ್ತಕ್ಕಂಥ ರೀತಿ ಇದೆಯಲ್ಲ, ಅದು ಅಮಾನವೀಯವಾದದ್ದು. ಗಣಪತಿ ಗೌರಿ ಗಣಪತಿ ಹಬ್ಬ ಇದೆ, ಅವತ್ತೇ ಅವ್ರ ತಂದೆಯವರ ಪುಣ್ಯತಿಥಿ ಮಾಡ್ತಕ್ಕಂಥದ್ದು ಇದೆ. ಅವತ್ತು ಒಂದಿನ ಬಿಟ್ಟು ಅವತ್ತೊಂದಿನ ಅವರಿಗೆ ಊರಿಗೆ ಕಳಿಸ್ಕೊಟ್ಟು ಎರಡು ದಿನ ಬಿಟ್ಟು ಕರೆದಿದ್ರೆ ಏನಾಗ್ತಿತ್ತು? ಆಕಾಶ ಬಿದ್ದೋಯ್ತಿತ್ತ? ಅಥವಾ ಅವ್ರು ಓಡೋಯ್ತಿದ್ರ? ತಪ್ಪಿಸ್ಕೊಬಿಡ್ತಿದ್ರ? ಮತ್ತೆ ಅರೆಸ್ಟ್ ಮಾಡಬೇಕಾದಂಥ ಅಗತ್ಯ ಏನಿತ್ತು? ನಾಲ್ಕು ದಿನ ಅವ್ರ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ದಾರೆ, ಅವ್ರು ಕರೆದಾಗೆಲ್ಲ ಹೋಗಿದ್ದಾರೆ, ಅವ್ರು ಸಮನ್ಸ್ ಕೊಟ್ಟಾಗೆಲ್ಲ ಹೋಗಿದ್ದಾರೆ. ಸಮನ್ಸ್ ಉಲ್ಲಂಘನೆ ಮಾಡಿದ್ರ? ಅವ್ರ ಮೇಲೆ ವಾರಂಟ್ ಇತ್ತ? ಏನಿರಲಿಲ್ಲ. ಯಾಕೆ ಅರೆಸ್ಟ್ ಮಾಡಿದ್ರು? ಇದು ರಾಜಕೀಯ ಪ್ರೇರಣೆ ಅಲ್ವಾ? ಅವ್ರು ಹೇಳಿಕೆ ಮಾಡುವಾಗ ಪ್ರಶ್ನೆ, ನೀವು ಯಾಕೆ ಗುಜರಾತ್ನ ಎಮ್ ಎಲ್ ಎಗಳಿಗೆ ರಕ್ಷಣೆ ಕೊಟ್ರಿ ಅಂತ ಕೇಳಿದ್ರೆ, ವಾಟ್ ಡಸ್ ಇಟ್ ಮೀನ್, ವಾಟ್ ಡಸ್ ಇಟ್ ಇಂಡಿಕೇಟ್ ಹೇಳಿ ನೋಡ. ನೀವು ಹೇಳಪ್ಪ. ಯಡಿಯೂರಪ್ಪ ಅರೆಸ್ಟ್ ಆದಾಗ ಬಂದ್ ಯಾಕೆ ಮಾಡಿದ್ರು? ಯಾರು ಮಾಡಿದ್ದು ಅದನ್ನ? ಈಗ ಏನ್ ಹೇಳ್ತಾ ಇದ್ದಾರೆ? ಬಿಜೆಪಿ ಅವ್ರಿಗಿದೆಯಲ್ಲ, ಅವರ ಬದುಕಿನಲ್ಲೇ, ಬಿಜೆಪಿ ಇತಿಹಾಸದಲ್ಲೇ ಸತ್ಯ ಹೇಳಿ ಗೊತ್ತಿಲ್ಲ ಅವ್ರಿಗೆ, ಬರೀ ಸುಳ್ಳು ಹೇಳೋದು. ಬಿಜೆಪಿ ಸುಳ್ಳು ಹೇಳೋದಕ್ಕೆ, ಅದಕ್ಕೆ ಅದರ ಅರ್ಥ ಅನ್ವರ್ತನಾಮನೆ ಸುಳ್ಳು ಹೇಳೋದು ಅಂತ. ಅದರಿಂದ ಬಿಜೆಪಿ ಅವರು ಏನು ಹೇಳ್ತಾರೆ ಅಂತದ್ರ ಬಗ್ಗೆ ನಾನು ಅದಕ್ಕೇನು ಉತ್ತರ ಕೊಡಬೇಕಾದ್ರೆ, ಅಮ್ಮನಿಗೆ ಸ್ವಲ್ಪ ತಿಳುವಳಿಕೆ ಕಡಿಮೆ, ಅಷ್ಟೊಂದು ವಿಶಾಲವಾದ ಜ್ಞಾನ ಇಲ್ಲ ಅಮ್ಮನಿಗೆ. ಅದರಿಂದ ಅವಳು ಅದಕ್ಕಿಂತ ಇನ್ನೇನು ಹೇಳೋಕ್ಕಾಗುತ್ತೆ? ಸಿ ಕಾಂಗ್ರೆಸ್ ಕಾಂಗ್ರೆಸ್ಸು ಬಿ ಜೆ ಪಿ ಅಲ್ಲ ನಾನು ಹೇಳೋದು. ಚಿದಂಬರಂ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತ? ಯಾಕೆ ಇಲ್ಲಿ ಲಾಯರ್ ಇದ್ದಾರೆ. ಎರಡು ಸಾವಿರದ ಎಂಟರ ಕೇಸ್ನಲ್ಲಿ ಈಗ ಯಾಕೆ ಅರೆಸ್ಟ್ ಮಾಡಿದ್ರು? ಯಾಕೆ ಮಾಡಿದ್ರು? ಸೇಡಿನ ರಾಜಕೀಯ ಅಲ್ವಾ ಅದು? ಇದೇ ಶಿವಕುಮಾರ್ಗೆ ಬಿಜೆಪಿಗೆ ಸೇರ್ಕೊಳ್ಳಿಂತ ಬ್ಲ್ಯಾಕ್ಮೇಲ್ ಮಾಡಲಿಲ್ವ ಇವರು? ಇದು ಬ್ಲ್ಯಾಕ್ಮೇಲ್ ರಾಜಕೀಯ ಅಲ್ವಾ? ನೀವು ಸೇರ್ಕೊಬಿಟ್ರೆ ನಿಮ್ಮ ಮೇಲೆ ಈ ಮೊಕದ್ದಮೆನ ವಾಪಸ್ ತಗೋತೀವಿ ಅಂತ ಎಲ್ಲ ಹೇಳಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿರಲಿಲ್ವಾ? ಏನದು ಅರ್ಥ ಏನು? ಬಿಜೆಪಿಯವರು ಇವತ್ತು ಕಾಂಗ್ರೆಸ್ ದುರೀಂಡರನ್ನು ಮುಗಿಸೋದ್ರ ಮೂಲಕ ಕಾಂಗ್ರೆಸ್ ಮುಗಿಸ್ಬೇಕು ಅಂತಕ್ಕಂಥದ್ದು ಅವ್ರ ಷಡ್ಯಂತ್ರ. ಬಟ್ ಇಟ್ ಇಸ್ ನಾಟ್ ಪಾಸಿಬಲ್. ಕಾಂಗ್ರೆಸ್ 132-130 ವರ್ಷದ ಪಕ್ಷ. ಬಿಜೆಪಿ ರಚನೆ ಆದದ್ದು ಯಾವಾಗ? ಇಲ್ಲ, 1980ನಲ್ಲಿ ಹೊಸದಾಗಿ ಬಿಜೆಪಿ ಆದದ್ದು. ಜನಸಂಘ ಹುಟ್ಟಿದ್ದೆ 1951ರಲ್ಲಿ. ಜನಸಂಘ ಹುಟ್ಟಿದ್ದೆ 1951ರಲ್ಲಿ. ಬಿಜೆಪಿ ಆದದ್ದು ಜನತಾ ಪಾರ್ಟಿ ಒಡೆದೋದ್ಮೇಲೆ 1980ನಲ್ಲಿ ಬಿಜೆಪಿ ಆಯಿತು. ಪಾಪ ಎ ಕೆ ಶಿವಬೈನವರು ಮೊದಲೇ ಅಧ್ಯಕ್ಷರು ಬಿಜೆಪಿಗೆ. ಜನಸಂಘ ಜನತಾ ಪಾರ್ಟಿ ಭಾರತೀಯ ಜನತಾ ಪಕ್ಷ ಆಯ್ತಲ್ಲ, ಮೊದಲನೇ ಅಧ್ಯಕ್ಷರೇ ಎ ಕೆ ಶಿವಬೈನವರು. ಅವ್ರನ್ನೇ ಹೊರಗಡೆ ಇಟ್ಟರು. ಯಡಿಯೂರಪ್ಪನ ಟಿಕೆಟ್ ಕೊಟ್ಟವರೇ ಇವರು ಪಾಪ ಎ ಕೆ ಶಿವಬೈನವರು. ಯಾರು? ಇಲ್ಲ, ನಾವು ಕಾನೂನು ಈಗ ಕಾರ್ಯಕರ್ತರು ಆಕ್ರೋಶದಿಂದ ಮಾಡಿದ್ದಾರೆ. ನಾನು ಅದನ್ನು ಬೆಂಕಿ ಹಚ್ಚೋದು, ಕಾನೂನು ಕೈ ತಕ್ಕೊಳ್ಳೋದು ಅದನ್ನೆಲ್ಲ ಅದ್ರ ಪರ ಇಲ್ಲ. ನಾನು ಅದು ಮಾಡಬಾರ್ದು. ಯಾರೂ ಕೂಡ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ನಷ್ಟ ಉಂಟು ಮಾಡಬಾರ್ದು. ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಬೇಕು. ಪ್ರತಿಭಟನೆ ಮಾಡೋದು ಹಕ್ಕು, ಅದು ಕಾನ್ಸ್ಟಿಟ್ಯೂಷನಲ್ ರೈಟ್.
ಫಂಡಮೆಂಟಲ್ ರೈಟ್. ಕಾನೂನು ಕೈಗೆ ತಗೋಬಾರದು ಅನ್ನೋದ್ರ ಬಗ್ಗೆ ನಂದು ಅಭಿಪ್ರಾಯ ಇದೆ. ಅದು ಕೆಲವರು ಆಕ್ರೋಶದಿಂದ ಕಾರ್ಯಕರ್ತರು ಮಿತಿಮೀರಿ ಆಕ್ರೋಶ ಬಂದಾಗ ಆ ಥರ ಮಾಡಿರ್ಬೋದು, ಬಟ್ ಇಟ್ ಇಟ್ ಸ್ಟ್ರಾಂಗ್.